ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಆರ್ಮಿ ಇರುತ್ತಲ್ಲ ಆರ್ಮಿಗೆ ರೆಡಿ ಆಗಬೇಕಂತಂದರೆ ಕೋಚಿಂಗ್ ಸೆಂಟ್ರಿಗೆ ಹೋಗಬೇಕಾಗುತ್ತೆ. ಆ ಕೋಚಿಂಗ್ ಸೆಂಟ್ರನ್ನು ಫ್ರೀಯಾಗಿ ನೀವು ಹೋಗಬೇಕು ಅಂತಂದರೆ ಈ ಫೀಸ್ ಎಲ್ಲ ಗೌರ್ಮೆಂಟೇ ಕಟ್ಟುತ್ತೆ. ನೀವು ಫ್ರೀಯಾಗಿ ಹೋಗಬೇಕು ಅಂತಂದರೆ ಇಲ್ಲಿ ನಾನೊಂದು ನಿಮಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ನೀವು ಏನಾದರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನೀವು ಪಕ್ಕ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗೇ ಹೋಗ್ತೀರಾ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಅಂತಂದರೆ ದಯವಿಟ್ಟು ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ನೀವು ಲೈಕ್ ಮಾಡಲಿಲ್ಲ ಅಂದರೂ ಅಷ್ಟೊತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ. ನಾನು ಒಂದು ಕನ್ಕ್ಲೂಷನ್ ಕೊಡ್ತಾನೆ ನಿಮಗೆ, ಆಮೇಲೆ ಫುಲ್ಲು ಡೀಟೇಲ್ಡ್ ಆಗಿ ತಿಳಿಸ್ತೇನೆ. ಭಾಳ ಅಂದರೆ ಈ ವಿಡಿಯೋ ಒಂದು 5-6 ನಿಮಿಷದ ವಿಡಿಯೋ ಆಗ್ಬೋದು. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆವರೆಗೂ ನೋಡಿ, ಕೊನೆವರೆಗೂ ನೋಡಿ. ಆಯಿತಾ? ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಯಾರಿಗೆ ಅಂತಂದರೆ, ಯಾರು OBC ಕ್ಯಾಟಗರಿಯಲ್ಲಿ ಇರ್ತಾರೆ ಅಂಥ ಸ್ಟೂಡೆಂಟ್ಸ್ಗೆ ಇದು ಅಪ್ಲೈ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಫುಲ್ಲಾಗಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಗೆಟ್ ಸ್ಟಾರ್ಟ್ ನಾವು. ಓಕೆ, ಪ್ರಕಟಣೆ. ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಹಾಗೂ 2B, ಅಂತಂದರೆ ಇಲ್ಲಿ ಕ್ಯಾಟಗರಿ 1, 2A, 3A, 2B ಅರ್ಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಉಚಿತವಾಗಿ ನೀಡುತ್ತಿದ್ದು. ಆಯಿತಾ? ಮತ್ತು ತರಬೇತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಇಲಾಖಾ ವೆಬ್ಸೈಟ್. ನಿಮಗಿಲ್ಲಿ ಒಂದು ಡೌಟ್ ಬಂತು, ಏನಪ್ಪ ಅಂತಂದರೆ ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದನ್ನು ಅಪ್ಲೈ ಯಾರು ಮಾಡ್ಬೋದು? ಈ ಡಿಸ್ಟಿಕ್ನವ್ರು ಮಾತ್ರ ಮಾಡ್ಬೋದಾ ಅಥವಾ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸು ಮಾಡ್ಬೋದಾ? ಹಾಗಾಗಿ ಇದ್ರ ಎಲ್ಲ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದರೆ ಅರ್ಥ ಆಗೋದಿಲ್ಲ. ಓಕೆ, ನಾನು ಅದನ್ನು ನಿಮ್ಗೆ ಹೇಳ್ತೇನೆ ವಿಡಿಯೋ ಮಧ್ಯೆ. ಈಗ ಇಲ್ಲಿ ನೋಡೋಣ, ಇಲ್ಲಿ ಎಲಿಜಿಬಿಲಿಟಿ ಅಂತಂದರೆ ವಿದ್ಯಾರ್ಹತೆ ಏನಿರಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅಭ್ಯರ್ಥಿಯು 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಆಯಿತಾ? ನೀವು ಮೊದಲನೆಯದಾಗಿ ನಿಮ್ಮ 10th ಎಕ್ಸಾಮ್ನಲ್ಲಿ ನೀವು ಪಾಸ್ ಆಗಿರಲೇಬೇಕು. ಮತ್ತು ಪ್ರತಿ ವಿಷಯದಲ್ಲಿ ಕನಿಷ್ಠ ಅಂತಂದ್ರೂ ನೀವು 33 ಕೊಟ್ಟಿದ್ದಾರೆ, ಎಷ್ಟು 33 ಅಂಕಗಳನ್ನು ಪಡೆದಿರಲೇಬೇಕು. ಮತ್ತು ಈಗ ಗ್ರೇಡಿಂಗ್ ಸಿಸ್ಟಮ್ ಇದ್ದರೆ ನೀವು ಗ್ರೇಡಿಂಗ್ನಲ್ಲಿನೂ ಸಮಾಂತರ ಗ್ರೇಡ್ ಪಡೆದಿರಬೇಕು. ಮತ್ತು ಇಲ್ಲಿ ವಯೋಮಿತಿಯನ್ನು, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ವಯೋಮಿತಿಯನ್ನು ತಿಳ್ಕೊಳ್ಳೋದಾದರೆ ಡಿಸೆಂಬರ್ 31, 2023 ಅನ್ವಯಿಸುವಂತೆ ಅಭ್ಯರ್ಥಿಯ ವಯಸ್ಸು 17.5 ವರ್ಷದಿಂದ 20 ವರ್ಷಗಳ ವಯಸ್ಸಿನ ಒಳಗಿರಬೇಕು. ಆಯಿತಾ? ಡಿಸೆಂಬರ್ 31, 2023 ಅನ್ವಯಿಸುವಂತೆ ಎಷ್ಟಿರಬೇಕು ಏಜು? 17.5 ರಿಂದ 20 ತನಕ ಏಜ್ ಇದ್ದವರು ಇದನ್ನು ಅಪ್ಲೈ ಮಾಡ್ಕೋಬಹುದು. ಮತ್ತು ಇಲ್ಲಿ ನೆಕ್ಸ್ಟು, ಅಭ್ಯರ್ಥಿಯು 1 ಡಿಸೆಂಬರ್ 2023 ರಿಂದ 1 ಜುಲೈ 2006 ದಿನಾಂಕಗಳ ನಡುವೆ ಜನಿಸಿರಬೇಕು. ಓಕೆ, ಈಗ ಪಾಯಿಂಟ್ ನಂಬರ್ 3 ತಿಳ್ಕೊಳ್ಳೋಣ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2023. ನೋಡಿ, ನಾನು ಇನ್ನೇಮ್ ಹೇಳ್ತೇನೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2023 ಆಗಿರುತ್ತೆ. ಮತ್ತು ಇಲ್ಲಿ ಸಹಾಯವಾಣಿ ಇರುತ್ತೆ, ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ತಗೋಬೋದು. ಓಕೆ, ಇದರ ಹೆಚ್ಚಿನ ಇನ್ಫಾರ್ಮೇಷನನ್ನು ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ. ಓಕೆ, ಇಲ್ಲಿ ಹೆಚ್ಚುವರಿ ಡೀಟೇಲ್ಸ್ ನೋಡೋದಾದರೆ, ಅಭ್ಯರ್ಥಿಯ ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮಿತಿ, ಅಂತಂದರೆ ನಿಮ್ಮದು ಇನ್ಕಮ್ಮು, ಎನ್ಯುವಲ್ ಇನ್ಕಮ್ಮು ಎಷ್ಟಿರಬೇಕು ಅಂತಂದರೆ ರೂಪಾಯಿ 2.5 ಲ್ಯಾಕನ್ನು ಮೀರಿರಬಾರ್ದು ಯಾರು ಕ್ಯಾಟಗರಿ 1 ಅವರು. ಮತ್ತು ಈ 2A, 3A ಮತ್ತು 3B ಸ್ಟೂಡೆಂಟ್ಸು ಎಷ್ಟು ₹1 ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಮತ್ತು ನೆಕ್ಸ್ಟು ವಿದ್ಯಾರ್ಹತೆ ಆಯಿತು. ಮತ್ತು ತರಬೇತಿ ನೀಡುವ ಸ್ಥಳಗಳು ನೋಡೋದಾದರೆ, ನಾನು ಆಗಲೇ ನಿಮಗೆ ಒಂದು ಮಾತು ಹೇಳಿದೆ, 3 ಡಿಸ್ಟಿಕನ್ನು ಅವರು ಕೊಟ್ಟಿದ್ದಾರೆ. ಬಟ್ ಈ 3 ಡಿಸ್ಟಿಕ್ನವರು ಮಾತ್ರ ಅಪ್ಲೈ ಮಾಡಬೇಕಾ ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ತೇನೆ. ಇಲ್ಲ,
ಆಲ್ ಕರ್ನಾಟಕ ಸ್ಟೂಡೆಂಟ್ಸು ಇದನ್ನು ಅಪ್ಲೈ ಮಾಡ್ಕೋಬಹುದು. ಸ್ಟೂಡೆಂಟ್ಸು ಅಂತಂದರೆ ಯಾರ್ದು ಟೆಂತ್ ಮುಗಿದಿರುತ್ತೋ ಅವರು ಇದನ್ನು ಅಪ್ಲೈ ಮಾಡ್ಕೋಬಹುದು, ಮತ್ತು ಯಾರ್ದು ಏಜು 20 ಇರುತ್ತೆ ಅವರು ಕೂಡ ಇದನ್ನು ಅಪ್ಲೈ ಮಾಡ್ಕೋಬಹುದು. ಮತ್ತು ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ತರಬೇತಿ ನೀಡುವ ಸ್ಥಳಗಳು. ಹೌದು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಕೋಚಿಂಗ್ ಎಲ್ಲಿ ನೀಡ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಮಾಹಿತಿ. ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ನಿಗದಿತ ಸ್ಥಳಗಳಲ್ಲಿ ಮಾತ್ರ ನೀಡಲಾಗುತ್ತದೆ. ಮತ್ತು ನೆಕ್ಸ್ಟು, ಅಭ್ಯರ್ಥಿಗಳು ಮೇಲ್ಕಂಡಂತೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮತ್ತು ಯಾವುದಪ್ಪ ಇದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಮಾತ್ರ ತರಬೇತಿಗಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಅಂತಂದರೆ ಈ ಮೂರು ಪ್ಲೇಸಸ್ಸನ್ನು ನಿಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಈ ಮೂರರಲ್ಲಿ ನೀವು ಒಂದನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕು. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ಅದೇ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಆನ್ಲೈನ್ ಮೂಲಕ ಅರ್ಜಿ ಮಾಡಿದ ಅರ್ಜಿಯ ಪ್ರತಿ ಹಾಗೂ ಅಗತ್ಯ ದಾಖಲಾತಿಗಳನ್ನು ದಿನಾಂಕ 16/2/2023 ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬಹುದು. ನೋಂದಾಯಿತ ಅಂಚೆ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಮ್ಮ ಅರ್ಜಿಯು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ತಲುಪುವಂತೆ ಮುಂಚಿತವಾಗಿಯೇ ರವಾನಿಸಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂತಂದರೆ 15/2/2023 ನಂತರ ಸಲ್ಲಿಕೆಯಾಗುವ ಯಾವುದೇ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಮತ್ತು ಇಲ್ಲಿ ಪ್ರವರ್ಗವಾರು ಮೀಸಲಾತಿಯನ್ನು ನೋಡ್ಕೊಳ್ಳೋದಾದರೆ, ಇಲ್ಲಿ ಭಾರತೀಯ ಸೇನೆಗೆ ನೇರ ಬಯಸುವ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಮತ್ತು ತರಬೇತಿಗೆ ಅಭ್ಯರ್ಥಿಗಳನ್ನು ನಿಯೋಜಿಸುವಾಗ ಈ ಕೆಳಗಿನ ಮೀಸಲಾತಿ ಅನುಪಾತ ಇರುತ್ತದೆ. ಅಂತಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಪ್ರವರ್ಗ ಅಂತಂದರೆ ಕ್ಯಾಟಗರಿ, ಮತ್ತು ಇಲ್ಲಿ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ನ ಎಷ್ಟು ಪರ್ಸೆಂಟ್ ಅವರು ತಗೊಳ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಟಗರಿ 1 15% ಕರ್ಕೊಂತಾರೆ, ಮತ್ತು 2A ಮತ್ತು 3A 15% ಕರ್ಕೊತಾರೆ, ಮತ್ತು 3B ಸ್ಟೂಡೆಂಟ್ಸ್ನ 17% ಕರ್ಕೋತಾರೆ. ಹಾಗಾಗಿ ಇದನ್ನು ನೀವು ಎಲ್ಲರೂ ಕೂಡ ಅಪ್ಲೈ ಮಾಡಿ ಇದು 101% ಸೆಲೆಕ್ಟ್ ಆಗಿರಾ. ಯಾಕಂತಂದರೆ ತುಂಬ ರೇರು ಅಪ್ಲೈ ಮಾಡೋದು. ಹಾಗಾಗಿ ನೀವು ಯಾರು ಇಂಟ್ರೆಸ್ಟ್ ಇರುತ್ತಲ್ಲ ಸುಮ್ಮನೆ ಇಲ್ಲಿ ಉತ್ತರ ಕರ್ನಾಟಕದ ಸ್ಟೂಡೆಂಟ್ಸು ತುಂಬ ಅಂದರೆ ಹಾಗಲ್ಲ, ನಾನು ಹೇಳ್ತಾ ಇರೋದು ಸ್ವಲ್ಪ ಏನದು ಇನ್ಕಮ್ ಪ್ರಾಬ್ಲಮ್ ಇರುತ್ತೆ ಅಂಥ ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆ, ಈಗ ನೆಕ್ಸ್ಟು ನಿಮಗೆ ಏನಾದರೂ ಡೌಟ್ಸ್ ಇತ್ತಂತಂದರೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಇದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ಕೋಬಹುದು ಅಥವಾ ವಿಡಿಯೋನ ಪೋಸ್ಟ್ ಮಾಡಿಬಿಟ್ಟು ನೋಡ್ಕೋಬಹುದು. ಇದನ್ನು ವಸ್ತು ಹೇಳ್ಕೊತ ಕೂತ್ಕೊಂಡ್ರೆ ವಿಡಿಯೋ ಒಂದು 30-45 ಅಂತಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ತಾಸು ಮೇಲೆ ವಿಡಿಯೋ ಆಗುತ್ತೆ. ಹಾಗಾಗಿ ನಾನು ಮಾಡೋ 5-6 ವಿಡಿಯೋನ ನೀವು ನೋಡೋದಿಲ್ಲ, ಇನ್ನು ಅರ್ಧ ತಾಸು ವಿಡಿಯೋ ನೋಡ್ತೀರಾ. ಹಾಗಾಗಿ ಇದನ್ನು ನೀವೇ ಓದ್ಕೊಳ್ಳಿ. ಓಕೆ, ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.